ಅರ್ಧ ಕೈ ಕಟ್ಟಿನಲ್ಲಿ ಅಂತ ಮಾರದಿದ್ದರೆ ನನ್ನ ಹೆಸರು ಶಿವಶಂಕರನ ಅಲ್ಲ, ಶಬ ಶಿವಶಂಕರ ಶಬ. ಈ ಗಜಲನನ್ನು ಕಂಡರೆ ಈ ಊರಿನ ಜನ ನರಳಿ ನರಳಿ ಸಾಯಬೇಕು. ನನ್ನ ಮನಸ್ಸಿಗೆ ಶಾಂತಿ. ಎಲ್ಲರಿಗೂ ಸಿದ್ಧರಾಗಿರಿ, ಮುಂದಿನ ಕೆಲಸ ನಾನು ಮಾಡುತ್ತೇನೆ. ಕಬ್ಬರ್ರೆ, ಆ ರಂಗಪ್ಪನ ಹೆಂಡತಿ ಕಾವ್ಯ ಈ ಕಡೆನ ಬರುತ್ತಿದ್ದಾರೆ. ಅವರನ್ನು ಸ್ವಲ್ಪ ಕೆಣಕಿ ನೋಡಿ. ಆಗ ಹತ್ತುವುದು ಈ ಬ್ರಹ್ಮಾಂಡಕ ತಂಕಿಯ ನಿಲ್ಲು ಕವ್ಯ. ಈ ಊರಿನ ಗರ್ಭ ಶ್ರೀಮಂತ ಈ ಗಜನ ನೋಡಿ ನೋಡದೆ ಹಾಗೆ ಹೋಗುತ್ತಿರುವೆಲ್ಲ. ಅಷ್ಟೊಂದು ಕೊಟ್ಟೇನು ನನಗೆ ಸೋಪರೆ. ಶ್ರೀಮಂತರು ಹಿರಿಯರಾದ ತಾವು ಪರಸ್ತ್ರೀ ಹೆಣ್ಣಿಗೆ ಈ ರೀತಿ ಏಕ ವಚನದಿಂದ ಮಾತನಾಡಿಸುವುದು ಸೋಪ್ಯ ಅಲ್ಲ. ನೋಡಿ, ಈ ರೀತಿ ನೀವು ಮಾತಾಡುದು ಸರಿಯಲ್ಲ. ಸೋಪಿಕ್ಕು ದಾರಿ ಬಿಡಿ. ಏನು ನನಗೆ ಬಗಳುತ್ತಿರುವೆ? ನನಗೆ ಬುದ್ಧಿಯಷ್ಟು ದೊಡ್ಡವಾದೇ ನೀನು. ನಾನು ಕೊಟ್ಟರಷ್ಟೇ ನಿನ್ನ ಹೊಟ್ಟೆ ತುಂಬೋದು. ಇಲ್ಲದಿದ್ದರೆ ದಿನನಿತ್ಯ ನಿನಗೆ ಉಪವಾಸ ತಪ್ಪಿದ್ದಲ್ಲ. ನನ್ನ ಗಂಡ ಕೆಲಸ ಮಾಡುತ್ತಾನೆ, ನೀವು ನಮಗೆ ಕೊಡುತ್ತೀರಾ? ಅಂದ್ಮೇಲೆ ಇಷ್ಟೇಕೆ ಜಂಪ ಅಂತ? ಸೊಕ್ಕಿನ ಹೆಣ್ಣೆ, ಸೀರೆ ಉಟ್ಟಿರ ಬಡ ಪಿಕಾರಿ ಹೆಣ್ಣು ನೀನು. ನಿನಗೆ ಇಷ್ಟು ಸೊಕ್ಕಿರಬೇಕಾದರೆ ಇನ್ನು ನಮ್ಮ ಸಹಕಾರನಿಗೆ ಎಷ್ಟಿರಬಾರದು? ಸುಮ್ಮನೆ ನಮ್ಮ ಸಹಕಾರ ಏನಂತ ಕೇಳು. ಇಲ್ಲವಾದರೆ ಕೆಂಪಾದ ಕೆನ್ನೆಗೆ ಸಿಹಿಯಾದ ಮುತ್ತು ಕಟ್ಟು ಈ ನಿನ್ನ ದೇವನು ಹೀಟ್ ಮಾಡುತ್ತೇವೆ. ತಾಳ್ಮೆಯನ್ನು ಪರಿಚಯ ಮಾಡಬೇಡಿ ಸೌಕರಿ. ಈ ರೀತಿ ಬಾಯಿಗೆ ಬಂದ ಹಾಗೆ ನೀವು ಮಾತಾಡದೆ ಆದ್ರೆ ಪರಿಣಾಮ ನೆಟ್ಟಗಾಗೋದಿಲ್ಲ. ನನ್ನ ಕೆನ್ನೆಗೆ ಒಳ್ಳೆಯಷ್ಟು ಧೈರ್ಯ ಬಂದಿದ್ದಲ್ಲವೇ ನನಗೆ. ಕನಸಿನಲ್ಲಿಯೂ ಕಾಣದಿರುವ ದೃಶ್ಯ ಇಂದು ನಮ್ಮ ಚಂದ್ರತಾಯಿ ಜಾತ್ರೆ ಎಲ್ಲ ನಡೆದು ಹೋಯ್ತಲ್ಲ ಸಾಕರ್ರೆ. ನಾಚಿಕೆ ಆಗಬೇಕು ಈ ನಿಮ್ಮ ಜನ್ಮಕ್ಕೆ. ಲೇ ಶಿವಶಂಕರ, ಇವರ ಸೀಲವನ್ನು ಕೊಕ್ಕೆ ಕೊಕ್ಕೆ ತಿನ್ನಲೇಬೇಕು. ಹಾಗಾದಾಗಲೇ ಈ ಊರಿನ ಈ ಊರಿನ ಮೇಲೆ ಹೊಟ್ಟಿದ್ರೆ ದುಡುಕಬೇಡಿ. ಕೋಣವನ್ನು ಬಲಿ ಕೊಡಬೇಕಾದರೆ ಪೂಜೆ ಕಟ್ಟಿಸಲೇಬೇಕು. ಇವಳ ಟೈಮ್ ಚೆನ್ನಾಗಿದೆ, ಬಿಟ್ಟು ಬಿಡಿ. ಎಲ್ಲಾದರೂ ಹೋಗಿ ಬದುಕಿಕೊಳ್ಳಲಿ. ಹೋಗ ಹೊರಟು ಹೋಗೋದಿಲ್ಲ. ಮುಂದೊಂದು ದಿನ ನಿನಗಿದೆ ಮಾರಿ ಹಬ್ಬ. ಸೌಕರ್ರೆ, ಇನ್ನು ನೋಡಿ ನಾವು ಆಡಿದ ಮೀರಿ ನಾಗರ್ವ ಹೆಡೆಗೆ ಹೊಡೆದ ಆಟವನ್ನ ಇನ್ನು ಆ ವೀರಭದ್ರ ಸಿಟ್ಟು ನೆತ್ತಿಗೇರಿ ನಮ್ಮ ಗೋಮಿನಲ್ಲಿ ಬೀಳಲು ಬಂದೇ ಬರೋಣ. ಆಗ ಅವನನ್ನು ಅಲ್ಲಿಯೇ ಮುಗಿಸಿದರಾಯ್ತು. ಹೌದು ಶಿವಶಂಕರ, ಅಂದು ನನ್ನನ್ನು ಕಂಡು ತಲೆ ತಗ್ಗಿಸಿಕೊಂಡು ಹೋಗುತ್ತಿದ್ದ ಜನ ಇಂದು ನನಗೆ ಎದುರು ವಾಸಿಸುವಂತಾಗಿದ್ದಾರೆ. ಅದಕ್ಕೆ ಕಾರಣ ಆ ವೀರಭದ್ರ.